ಏಪ್ರಿಲ್ 5ನೇ ತಾರೀಕು ಭಾನುವಾರ ಸಂಜೆ ಎಲ್ಲಾ ವಿದ್ಯುತ್ ದೀಪಗಳನ್ನ ಆಫ್ ಮಾಡಿ ದೀಪ ಹಚ್ಚುವ ಮೂಲಕವಾಗಿ, ಮೋಮ್ಬತ್ತಿ ಹಚ್ಚುವ ಮೂಲಕವಾಗಿ, ಟಾರ್ಚ್ ಹಚ್ಚುವ ಮೂಲಕವಾಗಿ ಅಥವಾ ಮೊಬೈಲ್ ಲೈಟ್ ಹಚ್ಚುವ ಮೂಲಕವಾಗಿ ದೀಪದ ಮೂಲಕ ಕರೋನಾ ವೈರಸ್ ವಿರುದ್ಧ ಹೋರಾಟ ಮಾಡುವ ಇನ್ನೂ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳುವ ಕೆಲಸವನ್ನ ಮಾಡಿ ಅಂತ ಹೇಳಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ. ನಿಜ ಅಲ್ಲವೇ? ಯಾವುದೇ ಧರ್ಮವಾಗಿರಲಿ, ಯಾವುದೇ ಜಾತಿಯಾಗಿರಲಿ, ನಾವೆಲ್ಲವನ್ನು ದೇವರನ್ನ ಪ್ರಾರ್ಥನೆ ಮಾಡಬೇಕಂತಂದ್ರೆ, ಪೂಜಿಸ್ಬೇಕು ಅಂತಂದ್ರೆ ದೀಪವನ್ನು ಹಚ್ಚುತ್ತೀವಿ, ಇಲ್ಲಂದ್ರೆ ಕ್ಯಾಂಡಲ್ ಹಚ್ಚುತ್ತೀವಿ, ಧೂಪ ಹಾಕ್ತೀವಿ. ಯಾಕೆ ಅಂತಂದ್ರೆ ನಮ್ಮೆಲ್ಲ ಕಾನ್ಸಂಟ್ರೇಷನ್ ಆ ಭಗವಂತನಲ್ಲಿ ಸೇರಿಸ್ಕೊಳ್ಳೋಕ್ಕೋಸ್ಕರ. ಇದನ್ನೇ ಅಲ್ಲವೇ ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ದು, ಋಷಿ ಮುನಿಗಳು ಕೂಡ ಇಂಥ ಇದನ್ನೇ ಬಳಸಿಕೊಂಡು ನಮ್ಮ ಆರೋಗ್ಯ ಭಾಗ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರನ್ನ ನೆನಪಿಸ್ತಾ, ಅವರ ಮಾತಿಗೆ ಬೆಲೆ ಕೊಡ್ತಾ, ಮತ್ತೆ ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ಮರಳುವಂತ ಒಂದು ಒಳ್ಳೆಯ ಪ್ರಯತ್ನ ಇದೇ ಏಪ್ರಿಲ್ 5ನೇ ತಾರೀಕು ದೀಪ ಹಚ್ಚುವ ಮೂಲಕ. ಅದು ನಮ್ಮ ಮನೆಯ ಮಳಿಗೆ ಮೇಲಾಗಿರ್ಬಹುದು, ಬಾಗಿಲ ಹತ್ರ ಆಗಿರ್ಬಹುದು, ಗೇಟ್ ಹತ್ರ ಆಗಿರ್ಬಹುದು, ಯಾವುದೇ ರೀತಿಯಲ್ಲಿ ರಾತ್ರಿ 9 ಗಂಟೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡೇ ನಾವೆಲ್ಲರೂ ಈ ಕೆಲಸವನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ಧರ್ಮವಾಗಿರಲಿ, ನಿಮ್ಮ ಧರ್ಮದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಂಥ ಕೊರೋನಾ ವೈರಸ್ ನಮ್ಮ ದೇಶವನ್ನ ಈ ಜಗತ್ತ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನಟಿ ತಾರಾ ಅನುರಾಧ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ಕಾರ ಅಮ್ಮ. ಎಸ್ ಮೇಡಮ್, ಇವತ್ತು ಎಸ್ ಮೇಡಮ್ ಚೆನ್ನಾಗಿದ್ದೀವಿ. ಐ ಹೋಪ್ ಎವ್ರಿ ಒನ್ ಇನ್ ಇಡೀ ಇಂಡಿಯಾ ಸೇಫ್ ಆಗಿರಲಿ ಅಂತ ನಾವು ಕೂಡ ಹಾರಿಸ್ತೀವಿ. ಇವತ್ತು ಮೋದಿಯವರು ಎಲ್ಲ ಲೈಟ್ಗಳನ್ನು ಹಾರಿಸಿ, ಮೊಂಬತ್ತಿನ ದೀಪ, ಟಾರ್ಚ್, ಮೊಬೈಲ್ನ ಫ್ಲ್ಯಾಶ್ ಲೈಟನ್ನು ಹಿಡಿದು ಒಂದು ಒಟ್ಟಾಗಿರುವಂಥ ಒಂದು ಸಂದೇಶವನ್ನು ಸಾರೋಣ ಅಂತ ಹೇಳಿದ್ದಾರೆ ಏಪ್ರಿಲ್ 5ನೇ ತಾರೀಕು. ಸಾಮಾನ್ಯವಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಯಾಕೆ ಹಿಂಗೆ ಹೇಳಿದ್ರು ಅಂತ. ಇದರ ಹಿಂದಿರುವಂಥ ಉದ್ದೇಶ ಏನಿರ್ಬೋದು ಮೇಡಮ್ ನಿಮ್ಮ ಪ್ರಕಾರ? ಇದು ನೋಡಿ, ಅವ್ರು ಯಾವುದೇ ಇದನ್ನ ಹೇಳಿದಾಗ್ಲೂ ನಾನು ನಮ್ಮ ಪ್ರಧಾನಿ ಮಂತ್ರಿಗಳು ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ವಹಿಸ್ಕೊಂಡು ಬರ್ತಿಲ್ಲ. ಆದ್ರೆ ಅವರ ಹೇಳುವ ಒಂದೊಂದು ಕೆಲಸವು ಸೈಂಟಿಫಿಕ್ ರೀಸನ್ ಇದೆ. ನಾವು ನಮ್ಮ ಮನೆಯಲ್ಲಿ ದೇವನ ಪೂಜೆ ಮಾಡ್ಬೇಕಾದ್ರೆ ದೀಪ ಹೊಚ್ಚಿಸ್ತೀವಿ, ಅಥವಾ ನಾನು ಒಂದು ಇದಕ್ಕೆ ಚರ್ಚ್ಗೆ ಹೋದ್ರೆ ಮೇಣದ ಬತ್ತಿ ಹಚ್ಚಿಸ್ತೀನಿ, ಅಥವಾ ನಾನು ಯಾವ್ದು ಮಸ್ಜಿದ್ಗೆ ಹೋದ್ರೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಾವು ಧೂಪಗಳನ್ನ ಹಾಕ್ತೀವಿ. ಇವೆಲ್ಲವನ್ನು ದೇವರನ್ನ ಪ್ರಾರ್ಥನೆ ಮಾಡುವ ಮೂಲಕ, ಅಂದ್ರೆ ದೇವರಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಕ್ಕೆ, ಅಂದ್ರೆ ನಾವೀಗ ರೂಪಗಳನ್ನ ಪೂಜೆ ಮಾಡ್ತೀವಿ, ವಿಗ್ರಹಗಳನ್ನ ಇದೇ ತರ, ಇದು ಕೃಷ್ಣ, ಇದು ಗಣೇಶ, ಇದು ರಾಮ, ಇದು ನಾವ್ ಹೇಳಿ ಅಂದ್ರೆ ಅದೊಂದು ಕಾನ್ಸಂಟ್ರೇಟ್ ಮಾಡಕ್ಕೆ, ಅಂದ್ರೆ ಒಂದು ಏಕಾಗ್ರತೆ ಕಲ್ಪಿಸ್ಕೊಳ್ಳೋದಿಕ್ಕೆ. ಈ ನಾವು ಪ್ರಾರ್ಥನೆ ಒಂದೇ ಅಮ್ಮ ನಮ್ ಕೇಳಿದ್ರೆ, ಪ್ರಕೃತಿ ವಿಕೋಪಗಳಿಗೆ ಈ ತರದ ಇದಕ್ಕೆಲ್ಲನು ನಾವು ಹೋರಾಟ ಹೇಗ್ ಮಾಡ್ಬೇಕು, ನಮ್ಗೇನು ಅವ್ನ ಶತ್ರು ಕಾಣಿಸ್ತಿದ್ದಾನ, ಎದುರುಗಡೆ ಗೊತ್ತಾಗ್ತಾ ಇದೆಯಾ, ಇಲ್ಲ. ಇಂತಹ ಅಗೋಚರವಾದ ಶಕ್ತಿಗಳಿಗೆ ನಾವು ಅದನ್ನ ಹೋರಾಟ ಮಾಡ್ಬೇಕು ಅಂತಂದ್ರೆ ನಮ್ಮ ಪ್ರಾರ್ಥನೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಹೌದು. ಮತ್ತೆ ನಾವ್ ಏನೇನ್ ಮಾಡಬಾರದು ಅದನ್ನ ಮಾಡಬಾರದು ಅಷ್ಟೇ. ನಾವೇನಾಗ್ತಿದೆ ಅಂದ್ರೆ, ನಾಗರಿಕತೆ ಬೆಳೀತಾ 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 ನಮ್ಮಲ್ಲಿ ಹಲವಾರು ಹೊಸ ಹೊಸ ಪ್ರಶ್ನೆಗಳು, ಅದು ತಪ್ಪು ಅಂತ ಹೇಳೋದಿಲ್ಲ ನಾನು, ನಮ್ಮಲ್ಲಿ ಸಂದೇಹಗಳು, ಹೊಸ ಹೊಸ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗ್ತವೆ. ಅದು ಅವ್ರು ಹೇಳಿದ್ದು ಒಂದು ಸೈಂಟಿಫಿಕ್ ರೀಸನ್ ಅಲ್ಲಿ ಹೇಳ್ತಾ ಬಂದ್ರು, ಅಂದ್ರೆ ಇವಾಗ್ಲೂ ಯೋಗದಲ್ಲಿ, ಯೋಗ ಮಾಡ್ಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕತ್ತಲ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿಸಿ, ಆ ದೀಪದ ಮೂಲಕ ಆ ದೀಪದ ಬೆಳಕನ್ನೇ ನೋಡ್ತಾ 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 ವಿಲ್ ಇಂಪ್ರೂವ್ ಅವರ್ ಕಾನ್ಸಂಟ್ರೇಷನ್ ಪವರ್ ಇನ್ ಸೈಡ್ ಅವರ್ ಬಾಡಿ. ಅದು ನೀವು ಯೋಗ ಪಟುಗಳಿಗೆ ಯಾರು ಕೇಳಿದ್ರು ಹೇಳ್ತಾರೆ. ಅದನ್ನ ನಾವು ಏಕಾಗ್ರತೆಯನ್ನ ಹೆಚ್ಚು ಮಾಡ್ಕೊಳ್ಳೋಕೆ ನಾವು ಕತ್ತಲಲ್ಲಿ ದೀಪ ಹಚ್ಚಿ ಆ ದೀಪದ ಮೂಲಕ ನಾವು ಏಕಾಗ್ರತೆಯನ್ನ, ನಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮಲ್ಲಿರುವ ಧೀ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದೆ, ಆ ಶಕ್ತಿಯನ್ನ ಬಲಪಡಿಸೋದಕ್ಕೋಸ್ಕರನೇ ನಾವು ಈ ದೀಪಗಳನ್ನ ಬೆಳಕನ್ನ ಕತ್ತಲಲ್ಲಿ ಹಚ್ಚೋದು. ಹೌದು, ತುಂಬಾ ಜನಕ್ಕೆ ಇದರ ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ. ಆದ್ರೆ ಇದ್ರ ಬಗ್ಗೆ ಮೋದಿ ಅವ್ರಿಗೆ ಗೊತ್ತಿದೆ, ನಮಗ್ ಗೊತ್ತಿದೆ, ಆಸ್ ಅ ಯೋಗ ಪ್ರಾಕ್ಟಿಷನರ್ ಕೆಲವರಿಗೆ ಗೊತ್ತಿರುತ್ತೆ ಇದನ್ನ ನೀನ್ ಮಾಡಿರೋರ್ಗೆ. ಯಾಕೆ ಇದನ್ನೆಲ್ಲ ಹಿರಿಯರಿಗೆ ಗೊತ್ತಿದೆ? ನಮ್ಮನೆಯಲ್ಲಿ ಹಿರಿಯರು ಅವ್ರು ಹೇಳಿದ ತಕ್ಷಣನೇ ನಮ್ಮಮ್ಮ ಅಂದ್ರು ತಕ್ಷಣ, ಅಯ್ಯೋ ನಾವ್ ಇದನ್ನೆಲ್ಲ ಮಾಡ, ಅದಂದ್ರೆ ಅದು ಅಭ್ಯಾಸವೇ. ಎಲ್ಲಾ ಹಿರಿಯರಿಗೂ, ಎಲ್ಲಾ ಧರ್ಮದವ್ರಿಗೂ, ಎಲ್ಲಾ ಜಾತಿಯವ್ರಿಗೂ ಗೊತ್ತಿರುತ್ತಮ್ಮ, ಹಿರಿಯರಿಗೆ ಗೊತ್ತಿರುತ್ತೆ. ನಾವೇನ್ ಗೊತ್ತಾ, ಬೆಳೀತಾ 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 ನಮ್ಗೆ ನಮ್ಗೆ ನಾವುಗಳೇ ಅದನ್ನೆಲ್ಲಾನು ಮರ್ತು 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 ಬೆಳೀತಾ ಇದೀವಿ ಅಷ್ಟೇ. ಅದನ್ನ ಮತ್ತೆ ಅವ್ರು ಜ್ಞಾಪಿಸ್ತಿದ್ದಾರೆ, ಇಟ್ಸ್ ಎ ವೆರಿ ಗುಡ್ ಚಾನ್ಸ್ ಟು
ರಿವೈವ್ ನಾವೇ ಮತ್ತೆ ರೀಜಿನಿಯೇಷನ್ ಮಾಡ್ಕೊಳ್ಳೋ ತರ, ನಮ್ಗೆ ಈ ಕಾಲ ಇದೆಯಲ್ಲ ನಾವು ರೀಜಿನಿಯೇಟ್ ಮಾಡ್ಕೊಳ್ಳೋ ತರ, ಅಥವಾ ನಮ್ಮನ್ನ ನಾವೇ ತಿದ್ಕೊಳ್ಳೋ ತರ, ಅಥವಾ ನಮ್ಮನ್ನ ಈ ತರದ ಒಳ್ಳೆ ವಿಷಯಗಳು ನಮ್ಮನ್ನ ನೆನಪಿಸಕ್ಕೋಸ್ಕರ ಮಾಡ್ತಿದ್ದಾರೆ. ಅದರಿಂದಾಗಿ ಮೋದಿಜಿ ಅವರ ಬಗ್ಗೆ ಇನ್ನು ಗೌರವ ಜಾಸ್ತಿ ಆಗ್ತಿದೆ. ಹೌದು, ಈ ಸಿಚುವೇಶನ್ ಅಲ್ಲಿ ತಪ್ಪು ಯಾವ್ದು ಸರಿಯಾದ ಅನ್ನೋದು ಹುಡುಕಕ್ಕಿಂತ ದೇವರ ಧ್ಯಾನ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಈಗ where prayer is most important. You belong to any caste or any religion, prayer is most important. Ega social distance and distance is also equally important. Haudu, you have a point madam. Thank you madam, TV5 jothe maatanadidakke.